ಏನೇ ನಂಜಣ್ಣಪ್ಪ, ಯಾವುದೋ ಫಂಕ್ಷನ್ಗೆ ಹೋಗಿದ್ದಂತೆ ಮಾಜಿ ಎಮ್ ಎಲ್ ಎರ ಜೊತೆ? ಹಾಂ, ಜೈಕಾರಕ್ಕೆ ಹೋಗಿದ್ದೆ ಹೊಡೆದ್ಬಿಟ್ಟಿರ್ತಾ ನಿನಗೆ ಹೊಟ್ಟೆ ಮೇಲೆ. ಇದೇನೇ ಇಂಥ ಪಕ್ಷದಲ್ಲಿದೆಯಾ ನೀನು? ಸುಮ್ಮನೆ ಬಂದ್ಬಿಟ್ಟು ನಮ್ಮ ಪಕ್ಷಕ್ಕೆ ಆರಾಮಾಗಿರ್ಬೋದು. ಹಾಂ, ನಮ್ಮ ಪಕ್ಷ ಐತೆ ಬಿ ಜೆ ಪಿ ಪಕ್ಷ, ಸುರೇಶ್ ಗೌಡರು ರಾಮ ಅಂತಾರೆ. 20 ವರ್ಷ ನಾನು ಸಾಕಿದರೆ ನನ್ನ ಹೊಡೆದು ಇಲ್ಲ ಬಡ್ದು ಇಲ್ಲ, ಸುಮ್ಮನೆ ಟೆಸ್ಟ್ ಮಾಡಿ ಹೊಡೆದೈತೆ ಅಂತ ಗುಂಡ ಗಾಳಿ ಅಂತ ಹಾಕೋರಲ್ಲ. ನೆಕ್ಸ್ಟ್ ಟೈಮು 23ಕ್ಕೆ ಸುರೇಶ್ ಗೌಡರ ವಿನ್ನು ಕಟ್ಲಿ. 10 ಎಕರೆ ಜಮೀನ ಯಾವಾಗ ತಾಕಂತಿದ್ದೆ ಜೆ ಡಿ ಎಸ್ ಅವ್ರಿಗೆ ಕಟ್ಲಿ. ನಮ್ಮ ಸುರೇಶ್ ಗೌಡರ ಮೇಲೆ ಬರಲಿ ಬೀಜ ಇದ್ರೆ ಸುಮ್ಮನೆ ಹೊಡೆದ ಅಂತಲೇ ವ್ಯಕ್ತ ಬಂದೈತೆ ನನಗೆ. ಕೂದರ ಸುರೇಶ್ ಗೌಡರು ಏನಾಗೈತಾ, ಹೊಡೆ ತುಂಬ ಅನ್ನ ಕಳ್ಸವ್ರೆ, ಅವ್ರನ್ನ ನಾವೇನೋ ಅನ್ನಕ್ಕತ್ತೈತಾ, ಮುಟ್ಟಂಗೂ ಇಲ್ವಾ, ಹೊಟ್ಟೆ ತುಂಬ ಹೆಂಗೆ ಅಂತ ಕೇಳಿದ್ರು. ಅದಕ್ಕೆ ಗುಂಡ ಕಾಯಿಲೆ ಅಂತ ಅಂದ್ಬಿಟ್ರಿ, ಗುಂಡ ರೌಡಿ ಆ ರೌಡಿ ಈ ರೌಡಿ ಅಂತಂದರು. ಗಣೇಶನ ದೇವಸ್ಥಾನ ಕೊಡ್ಸವ್ರೆ, ಈ ದೇವಸ್ಥಾನ ಕೊಡ್ಸವ್ರೆ, ಅಲ್ಲಿ ಪಂಪ್ ಹೌಸು ಡಿ ಸಿ ಎಲ್ಲ ಇಕ್ಕಿದ್ದಾರೆ. ಎಂಥ ಒಳ್ಳೆ ಮನುಷ್ಯರಿ ಸುರೇಶ್ ಗೌಡರು, ಯಾವ ರೋಡ್ ರೋಡ್ ಮಾಡಿದ್ದಾರೆ, ಅವ್ರು ಇಲ್ಲಿ ಬರೋ ರೌಡಿ ಅಂತ ಹೆಸರು ತಗೊಂಡಿಲ್ಲ. ಏನು ಮಾಡಿದ್ರೆ ನನ್ನ ಮಕ್ಳಿಗೆ ಗೊತ್ತಾಗಬೇಕು, ಅವನು ಯಾರು ಅಂತ ನನಗೆ ಗೊತ್ತಾದ್ರೆ ಸಾಕು, ಅವನು ಏನು ಆತನೋ ನನಗೆ ಗೊತ್ತಿಲ್ಲ. ನನಗೆ ಸುರೇಶ್ ಗೌಡರು ನಮ್ಮ ಅಣ್ಣ ಸಮಾನ, ದೇವ್ರ ಸಮಾನ, ನನ್ನ ಗುರುಗಳು. ಗುರುಗಳು ಅಂದರೆ ಸ್ವಾಮೀಜಿನೂ ಆಗ್ತಾರೆ, ವಿದ್ಯೆ ಕಲಿಸೋ ಗುರುಗಳು ಆಗ್ತಾರೆ. ನನಗೆ ನನ್ನ ಮಾತಾಡಿಸ್ಬೋದು, ನನಗೆ ಎಲ್ಲ ನಾನು ಈ ಲೆವೆಲ್ಗೆ ಇರ್ಬೇಕಾದ್ರೆ ಸುರೇಶ್ ಗೌಡ್ರೆ ಕಾಡ್ನ. ಇಲ್ಲಿವರೆಗೂ ಯಾವ ವ್ಯವಸ್ಥೆ ಇರಲಿಲ್ಲ, ನಾನು ದನ ಮೇಯಿಸ್ಕೊಂಡಿದ್ದೆ ಈ ಹಳ್ಳಿ ಒಳಗೆ. ಇವತ್ತು ನಾನು ಇಲ್ಲಿವರೆಗೂ ಲೆವೆಲ್ ಯಾರಿಗೂ ಇರ್ಬೇಕಾದ್ರೆ ಸುರೇಶ್ ಗೌಡ್ರೆ ಕಾಡ್ನ. ಬನ್ನಿ ಆಡೋರು ಮಕ್ಳು ಯಾವ ನಕಲಿ ಆಟ ಆಡೋದು? ಯಾಕಂದ್ರೆ ನಕಲಿ ಆಟ ಇಲ್ಲ ಇಲ್ಲಿ. ಇವ್ರಂತ ಕಚಡ ಆಟ ಆಡ್ಕೊಂಡ್ ಬಂದಿದ್ವೇನ್ರಿ? ಆರಾರು ಜನ ಎಂ ಪಿ ಎಮ್ ಎಲ್ ಎಗಳನ್ನ ತಗೊಂಡ್ಬಿಟ್ಟು ನಾವು ಸುರೇಶ್ ಗೌಡನ ಸೋಲ್ಸಕ್ ಹೋಗಿದ್ವ ನಾವು. ಇವ್ರ ಅಲ್ಲಿಂದ ನಾನು ಹಿಂದೆ ಇದ್ದೀನಿ, ಆ ವಿಡಿಯೋದಲ್ಲಿ ನಾನು ಹಿಂದೆನೇ ಇದ್ದೀನಿ, ಆ ಈ ವಿಡಿಯೋದಲ್ಲಿ ನಾನು ಹಿಂದೆನೇ ಇದ್ದೀನಿ, ಆ ಹಿಂದೆ ಇರೋ ವಿಡಿಯೋದಲ್ಲಿ ನಾನೇ ಸಾಕ್ಷಿ. ಯಾರಾದರೂ ಬರಲಿ ನಾನು ಮುಂದೆ ತೋರಿಸ್ತೀನಿ, ನಾನು ಹಿಂದೆ ಇದ್ದು ಮುಂದೆ ತೋರಿಸ್ತೀನಿ. ಈ ಥರ ಕಚಡ ಆಟ ನಾನು ಆಡೋದು ಕೈಲಾಗ್ದಿದ ಮೇಲೆ ಕೈಲಾಗ್ದಿರೋನ್ ಕೊನೆ ಅಸ್ತ್ರನೇ ಈ ಯೋಗ್ಯತೆಗಳನ್ನ ಬಿಡಿ ನೀವು ಫಸ್ಟು. ಈ ಆರು ಜನ ಒಬ್ಬ ಎಂ ಪಿ, ಒಬ್ಬ 3 ಜನ ಎಂ ಪಿಗಳನ್ನ, 2 3 ಜನ ಎಮ್ ಎಲ್ ಎಗಳನ್ನ ಬಳಸ್ಕೊಂಡ ನೀವು ಗೆಲ್ಲಕ್ಕೆ ಯೋಚನೆ ಮಾಡೋದು?